ಗೋವಾದವರು ಅರ್ಥ ಮಾಡಿಕೊಳ್ಳಬೇಕು. ಯಾವುದೇ ಕಾನೂನಿನ ಸಂಪೂರ್ಣ ಜ್ಞಾನ ಇಲ್ಲದೆ ಸುಪ್ರೀಂ ಕೋರ್ಟಿಗೆ ಮೇಲ್ಮನಿ ಹೋಗೋದಾಗಲಿ ರಾಜ್ಯದ ವಿರುದ್ಧ ಆಗಲಿ ಇನ್ನು ಮುಂದೆ ಮಾಡಬಾರ್ದು. ಇದೇ ರೀತಿ ಮಾಡ್ಕೊತ ಹೋದರೆ ಗೋವಾದಲ್ಲಿ ಯಾವುದೇ ಕೇಸ್ಗಳನ್ನು ಸುಪ್ರೀಂ ಕೋರ್ಟು ಒಟ್ಟ ಕೈಗೆತ್ತಿಕೊಳ್ಳಬಾರ್ದು ಅನ್ನುವಂಥದ್ದನ್ನು ನಾನು ರಾಜ್ಯದ ರೈತರ ಪರವಾಗಿ ರಾಜ್ಯ ಸರ್ಕಾರದಿಂದ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಹಾಕಲಿಕ್ಕೆ ಅದನ್ನು ವಕೀಲರ ಕಡೆಗೆ ಸಾಧಕ ಬಾಧಕ ಕೇಳಿಕೊಂಡು ಈ ಒಂದು ತೀರ್ಮಾನ ಮಾಡ್ತಾ ಇದ್ದೇವೆ. ಮತ್ತು ರಾಜ್ಯ ಸರ್ಕಾರ ಏನೋ ಒಂದು ಗುದ್ಲಿ ಪೂಜೆ ಮಾಡಬೇಕಾದ್ರೆ ಈ ಗುದ್ಲಿ ಪೂಜೆಗೆ ಒಂದೇ ಒಂದು ಪರ್ಮಿಷನ್ ತೊಗೊಳ್ಬೇಕು, ಅದು ಟೈಗರ್ ಕಾರಿಡಾ ಅದು ಒಂದು ಪರ್ಮಿಷನ್ ತೊಗೊಂಡು ಏನೋ ನಿನ್ನೆ ನಮ್ಮ ವಕೀಲರು ಇವರು ನಮ್ಮ ಪತ್ರಕರ್ತರು ಹೇಳಿದಾಗೆ ಗೋವಾದೊಂದು ಪರವಾನಗಿ ತೊಗೊಳ್ಬೇಕು ಅಂಥೇಳಿ ಅದು ನ್ಯಾಯಯುತವಾದಂಥ ಪರವಾನಗಿಯನ್ನು ತೊಗೊಳ್ಬೇಕಾದ್ರೆ ಇವತ್ತು 4 ಇಂಜಿನ ಸರ್ಕಾರ ಈ ದೇಶದಲ್ಲಿ ಈ ಯೋಜನೆಗೆ ಸಂಬಂಧಪಟ್ಟಿದ್ದು 4 ಇಂಜಿನ ಸರ್ಕಾರ ಇದೆ. ಇದು ಭಾಳ ಮಹತ್ವಂಥದ್ದಲ್ಲ, ಶೀಘ್ರವಾಗಿ ತೊಗೊಳ್ಬೇಕು. ಮತ್ತು ಏನೋ ಒಂದು ಈಗ ಕಳಸಾದ್ದು ಮತ್ತು ಬಂಡೂರದ್ದು ಕಾಮಗಾರಿ ಮಾಡಲಿಕ್ಕೆ ಇಮ್ಮಿಡಿಯೇಟಾಗಿ ಮಾರ್ಚ್ 10 ಒಳಗಾಗಿ ಗುದ್ಲಿ ಪೂಜೆ ಸರ್ಕಾರ ಮಾಡಬೇಕು. ಈ ಸರ್ಕಾರ ಮಾಡ್ತಂದ್ರೆ ನಾವೆಲ್ಲರೂ ರೈತರು ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ನೀವು ರೈತರ ಮೇಲೆ ಏನೋ ಒಂದು ಋಣ ಇತ್ತು ಅದು ನಿಮ್ಮದು ತೀರ್ತು ಅನ್ನುವಂಥದ್ದು ನಾನು ಸ್ಪಷ್ಟಪಡಿಸ್ತೀನಿ. ಅದನ್ನು ಬಿಟ್ಟು ಕಾಟಾಚಾರಕ್ಕಾಗಿ ಚುನಾವಣೆ ಒಂದು ಅಜೆಂಡಕ್ಕಾಗಲಿ ಯಾವುದೋ ಪರವಾನಗಿ ಇಲ್ಲದೇನೆ ತೊಗೊಂಡಿನಿ ಅಂತ ಹೇಳಿ ತಪ್ಪು ಮಾಡಿ ಸುಮ್ಮನೆ ಗುದ್ಲಿ ಪೂಜೆ ಮಾಡಿ ನೀವು ಏನಾದರೂ ಆಕಸ್ಮಿಕವಾಗಿ ನೀತಿ ಸಂಹಿತೆ ಬರುವೊಳಗೆ ಏನಾರು ಒಂದು ಗದ್ದಲ ಮಾಡಿದ್ರಿ ಅಂದ್ರೆ ಇಡೀ 6 ಕೋಟಿ ನಾಗರಿಕರಿಗೆ ನೀವು ಡಬಲ್ 4 ಇಂಜಿನ್ ಸರ್ಕಾರ ದ್ರೋಹ ಮಾಡ್ದಂಗೆ ಆಕೈತಿ ಅನ್ನೋಂಥದ್ದು ನಾನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೇನೆ. ಗೋವಾದ ಅರ್ಜಿಯನ್ನು ನಾವು ತಗೊಳ್ತೀವಿ, ರಾಜ್ಯದೊಳಗೆ ಸತ್ತಂಥ ನಮ್ಮ ರೈತರದ ಲಿಸ್ಟ್ ತಗೊಂತೀವಿ, ಹೊಡಿಸಿಕೊಂಡಂಥ FIRಗಳನ್ನು ತಗೊತೀವಿ, ಎಲ್ಲ ಅನಾಹುತಗಳನ್ನು ತೋಳು ಸುಪ್ರೀಂ ಕೋರ್ಟಿಗೆ ನಾವು ಈ ಕುಡಿ ನೀರಿಗೆ ಈ ರೀತಿ ನಡ್ಕೊಳ್ಳೋದು ಯಾವ ನಿಟ್ಟಿನೊಳಗೆ ಅಂತೇಳಿ ಕೇಂದ್ರ ಸರ್ಕಾರ ಪಾರ್ಟಿ ಮಾಡಿ ರಾಜ್ಯ ಸರ್ಕಾರ ಪಾರ್ಟಿ ಮಾಡಿ ಸುಪ್ರೀಂ ಕೋರ್ಟಿಗೆ PL ಹಾಕೋದು ಬಂದ್ರೂ ತಪ್ಪದಾಗಲಿಕ್ಕಿಲ್ಲ, ಹಾಕೇ ಹಾಕ್ತೀವಿ ಅನ್ನುವಂಥದ್ದು ನಾನು ಸ್ಪಷ್ಟಪಡಿಸ್ತೇನೆ. ಯಾರಿಗೆ ಹಾಕ್ತೀವಿ ಅಂತಂದರೆ ಇದನ್ನು ವಿಳಂಬ ಮಾಡಿದ ಸರ್ಕಾರಗಳ ಸಂವಿಧಾನದ ಆಸೆಯನ್ನು ಸರಿಯಾಗಿ ನಡ್ಕೊಳ್ಳಾರ್ದಂಥ ಸರ್ಕಾರದ ವಿರುದ್ಧ ನಾವು ಸುಪ್ರೀಂ ಕೋರ್ಟ್ನಲ್ಲಿ ಹಾಕ್ತೀವಿ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ಚಾನೆಲ್. ಸಮಾಜದಲ್ಲಿ ನಡೆಯುವಂತ ಒಳ್ಳೇದು ಕೆಟ್ಟದನ್ನ ನಿರ್ಭಯವಾಗಿ ಹೊಸ ತರ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಪ್ರಜಾ ಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.